ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಒಂದು ಹೇರ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಹೇರ್ ಗ್ರೋತ್ ಪ್ರಾಬ್ಲಮ್ ಇದೆ, ಹೇರ್ ರೀಗ್ರೋತ್ ಆಗಬೇಕು, ಹೇರ್ ಫಾಲ್ ಕಂಟ್ರೋಲ್ ಆಗಬೇಕು, ಡ್ಯಾಂಡ್ರಫ್ ಕಮ್ಮಿ ಆಗಬೇಕು, ಇಂಥವ್ರಿಗೆಲ್ಲರಿಗೋಸ್ಕರನೂ ಈ ಒಂದು ಹೇರ್ ಪ್ಯಾಕ್. ನಾನಿಲ್ಲಿ ಫಸ್ಟು ಆನಿಯನ್ ಮತ್ತು ಜಿಂಜರ್ ಎರಡೂ ತುರ್ಕೊಳ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಆನಿಯನ್ ತುರ್ಕೊಳ್ತಾ ಇದ್ದೀನಿ. ನಾನು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ತಿಲ್ಲ, ಜಾರ್ನಲ್ಲಿ ಹಾಕಿ ಬ್ಲೆಂಡ್ ಮಾಡೋದ್ರಿಂದ ಇದ್ರದ್ದು ಎಷ್ಟೋ ಪ್ರಾಪರ್ಟೀಸು ಲಾಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಕೈಯಲ್ಲೇ ತುರಿತಾ ಇದ್ದೀನಿ ಇದನ್ನು. ಹಾಗೆ ಸೋಸ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಕೈಯಲ್ಲಿ ತುರಿದಿದ್ದು. ನಮಗೆ ಇದರದ್ದು ನೀರು ಅಂಶದ ಮಾತ್ರ ಸಾಕು. ಆ್ಯಕ್ಚುಲಿ ಪೇಸ್ಟ್ ಬೇಕಾದ್ರೂ ಹಚ್ಕೊಳ್ಬೋದು, ಬಟ್ ಇದರದ್ದು ರಸ ಮಾತ್ರ ಕೆಲವರಿಗೆ ಅದು ಹೇರಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದನ್ನು ತೆಗೆದು ರಸ ಹಚ್ಕೊಳ್ಳೋದನ್ನು ಒಳ್ಳೆಯದೇನೆ. ಮತ್ತು ಈಗ ನೋಡಿ ಶುಂಠಿ ತುರ್ಕೊಳ್ತಾ ಇದ್ದೀನಿ ಇದರದ್ದು ನಾನು. ಆಮೇಲೆ ಅದನ್ನ ರಸ ಮಾತ್ರ ತಗೊಳ್ತೀನಿ ಅಷ್ಟೇ. ಆನಿಯನ್ ಮತ್ತು ಜಿಂಜರಲ್ಲಿ ಇರೋ ಪ್ರಾಪರ್ಟೀಸು ನಮಗೆ ಹೇರ್ಸ್ಗೆ ತುಂಬ ಒಳ್ಳೆಯದು. ಅದು ಬುಡದಿಂದ ಹೇರ್ನ ಸ್ಟ್ರಾಂಗ್ ಮಾಡುತ್ತೆ, ಜೊತೆಲಿ ಥಿಕ್ ಮಾಡುತ್ತೆ. ಅದು ಮತ್ತು ಪದೇ ಪದೇ ಉದುರೋದು, ಕೂದಲು ಕಟ್ ಕಟ್ ಆಗೋದು, ಅದು ಅವೆಲ್ಲ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ ಅಂದರೆ ಹೇರ್ ಸ್ಟ್ರಾಂಗ್ ಇಲ್ಲದಾಗ. ಇದು ಹೇರ್ನ ಸ್ಟ್ರಾಂಗ್ ಮಾಡುತ್ತೆ. ಜೊತೆಯಲ್ಲಿ ನಾವು ಇಲ್ಲಿ ಬೈತಲೆ ತೆಗಿತೀವಿ, ಅದು ಎಲ್ಲೆಲ್ಲಿ ನಾವು ಆ ಥರ ಬೈತಲೆ ತೆಗಿತೀವೋ, ಸೈಡಲ್ಲಾಗಲಿ ಮಧ್ಯದಲ್ಲಾಗಲಿ, ಆ ಜಾಗದಲ್ಲೆಲ್ಲ ಕೂದಲು ನಿಮಗೆ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲೆಲ್ಲ ಕೂದಲು ಕಮ್ಮಿ ಆಗ್ತಾ ಬರುತ್ತೆ. ಸೊ ಅಂಥ ಜಾಗಕ್ಕೆ ಇದನ್ನೆಲ್ಲ ಇದನ್ನು ಹಚ್ತಾ ಬಂದರೆ ಈ ರಸನ, ನಿಮ್ಮ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ನೆಕ್ಸ್ಟು ಆ ಥರ ಹೇರ್ ಫಾಲ್ ಪದೇ ಪದೇ ಆಗೋದೆಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಆಗುತ್ತೆ. ಹಾಗೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಹೇರ್ ಬುಡದಿಂದನೂ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಕಾಟನ್ನಲ್ಲಿ ಡಿಪ್ ಮಾಡಿ ಲೈಟ್ ಪೂರ್ತಿ ಎಲ್ಲ ಕಡೆಯೂ ಬಗೆ ಬಗೆ ಮಾಡಿ ಬುಡಕ್ಕೆ ಚೆನ್ನಾಗಿ ಹಚ್ಚಿ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿ ನೀವು ಹಾಫ್ ಆನ್ ಅವರ್ ಬಿಟ್ಟು ಇದನ್ನು ಮೈಲ್ಡ್ ಶ್ಯಾಂಪೂಯಿಂದ ಹಾಗೆ ಲ್ಯೂಕ್ ವಾರ್ಮ್ ವಾಟರ್ನಿಂದ ಹೇರ್ ವಾಶ್ ಮಾಡಬೇಕು. ಯಾಕಂದರೆ ನೀವು ತುಂಬ ಬಿಸಿ ನೀರು ಯೂಸ್ ಮಾಡಬಾರ್ದು, ಮತ್ತು ತುಂಬ ಶ್ಯಾಂಪು ಕೆಮಿಕಲ್ ಇರೋ ಶ್ಯಾಂಪೂನು ಯೂಸ್ ಮಾಡಬಾರ್ದು. ಅವೆಲ್ಲದ್ರಿಂದನೇ ನಮ್ಮ ಹೇರ್ಸ್ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ನಾ ಇದನ್ನು ಹಚ್ಚಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ಇದ್ರದ್ದು ಸ್ಮೆಲ್ಲು ಒಂದು 2 to 3 times ಹೇರ್ ವಾಶ್ ಆಗೋ ತನಕ ಇರುತ್ತೆ. ಹಾಗಂತ ನೀವು ಜಾಸ್ತಿ ಶ್ಯಾಂಪು ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೋಬೇಡಿ, ಹೇರ್ ಮತ್ತೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿ ಇದ್ರ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.